ಆಸ್ಪತ್ರೆ ಆಕ್ಸಿಜನ್ ಸಿಗದೆ ರೋಗಿಗಳ ಪರದಾಟದ ಹಿನ್ನೆಲೆಯಲ್ಲಿ ನಾವು ಕೂಡ ಸುದ್ದಿಯನ್ನ ಬಿತ್ತರಿಸುತ್ತಾ ಇದೀವಿ ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ಗಳು ಅರೈಸ್ ಆಗಿದ್ದಾವೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಅನ್ನೋದನ್ನ ಗಮನಿಸುತ್ತಾ ಇದ್ದೀರಾ ಬೆಡ್ ಸಮಸ್ಯೆ ಆಗಿರಬಹುದು ಮತ್ತು ಒಂದ ಕಡೆ ಆಸ್ಪತ್ರೆಗಳಲ್ಲಿ ಅದರಲ್ಲೂ ಸ್ಪೆಷಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಮಸ್ಯೆ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು ಸಾಕಷ್ಟು ಆಸ್ಪತ್ರೆಗಳ ಮಾಲೀಕರು ಈಗ ಆಲ್ರೆಡಿ ಅದರ ಬಗ್ಗೆ ಮಾತನಾಡ್ತಾ ಇದ್ದರು ಆಕ್ಸಿಜನ್ ಪೂರೈಕೆಗೆ ವಾರ್ ರೂಮ್ ಟೀಮ್ ಅನ್ನು ರಚನೆ ಮಾಡಲಾಗಿದೆ ಎಸ್ ಇದು ಮುಂಚೆನೇ ಆಗಬೇಕಾಗಿತ್ತು ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ತುಕೊಂಡಿದೆ ಸರ್ಕಾರ ಈಗ ವಾರ್ ರೂಮ್ ಟೀಮ್ ಅನ್ನು ರಚನೆ ಮಾಡಿದ್ದಾರೆ ಕೋವಿಡ್ ರೋಗಿಗಳಿಗೆ ತೊಂದರೆ ಆಗದಂತೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಔಷಧ ನಿಯಂತ್ರಕರ ಕಚೇರಿಯಲ್ಲಿ ವಾರ್ ರೂಮ್ ಟೀಮ್ ಅನ್ನು ರಚನೆ ಮಾಡಲಾಗ್ತಾ ಇರುವಂತದ್ದು ಇದು ತುಂಬಾ ಅನಿವಾರ್ಯವಾಗಿತ್ತು ಏಕೆಂದರೆ ಈ ಹಿಂದಿನಂತೆ ಪರಿಸ್ಥಿತಿ ಇಲ್ಲ ಈಗ ಈ ಹಿಂದೆ ಪ್ರಕರಣಗಳು ಬರ್ತಾ ಇದ್ವು ಆದರೆ ತುಂಬಾ ಸೀರಿಯಸ್ ಕೇಸ್ಗಳು ಕಡಿಮೆ ಇತ್ತು ಆದರೆ ದಿನವೊಂದಕ್ಕೆ 17,000 ಕೇಸ್ಗಳು ದಾಖಲಾಗ್ತವೆ ಅಂದ್ರೆ ಎಲ್ಲಿ ಸಿಗ್ತವೆ ಹೇಳಿ ಬೆಡ್ಗಳು ಯಾವ ಸರ್ಕಾರನಾದರೂ ಇರಲಿ ಯಾವ ಸರ್ಕಾರ ಇದ್ದಿದ್ರೂ ಕೂಡ ಇದನ್ನ ನಿಭಾಯಿಸೋದು ತುಂಬಾ ಕಷ್ಟ ಆಗಿತ್ತು ಸೋ ಈಗ ದಿನವೊಂದಕ್ಕೆ 17,000 ಕೇಸ್ಗಳು ಪ್ರತಿನಿತ್ಯ ದಾಖಲಾಗ್ತವೆ ಅಂದ್ರೆ ತುಂಬಾನೇ ಕಷ್ಟ ಬೆಡ್ ಸಮಸ್ಯೆ ಅಂತೂ ಕಾಡೇ ಕಾಡುತ್ತೆ ಇನ್ನು ಒಂದ ಕಡೆ ಮೇನ್ಲಿ ಇಲ್ಲಿ ಆಕ್ಸಿಜನ್ ಸಮಸ್ಯೆ ಕಾಡ್ತಾ ಇರುವಂತದ್ದು ಎಲ್ಲದಕ್ಕೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದೆ ಸರ್ಕಾರ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಇಲ್ಲ ಅಂತ ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಇರುವಂತ ವಸ್ತುಸ್ಥಿತಿನೇ ಬೇರೆ ಆಕ್ಸಿಜನ್ ಸಮಸ್ಯೆ ತುಂಬಾ ಕಾಡ್ತಾ ಇರುವಂತದ್ದು ಸಿಲಿಂಡರ್ಗಳು ನಾಳೆ ಖಾಲಿ ಆಗ್ತವೆ ನಾಡಿದ್ ಖಾಲಿ ಆಗ್ತವೆ ಸೋ ಹೀಗಾಗಿ ನಮಗೆ ಬೇಗ ಆಕ್ಸಿಜನ್ ಅನ್ನು ಒದಗಿಸಿ ಕೊಡಿ ಅಂತ ಹೇಳ್ತಾನೆ ಇದ್ರು ನಾವು ಕೂಡ ಬೆಳಗ್ಗೆ ಒಂದು ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ ಆ ಸ್ವಸ್ತಿಕ ಆಸ್ಪತ್ರೆಯವರು ಮಾತನಾಡ್ತಾ ಹೇಳ್ತಾ ಇದ್ರು ಸರ್ ನಮ್ಮಲ್ಲಿ ನಾಳೆ ಆಕ್ಸಿಜನ್ ಖಾಲಿ ಆಗ್ತಾ ಇದೆ ಈಗ ಆಲ್ರೆಡಿ ಕೇಳ್ಕೊಂಡಿದ್ದೀವಿ ಅರೇಂಜ್ ಮಾಡುವಂತ ಸಾಧ್ಯತೆ ಇದೆ ನಾವು ಕೂಡ ಮಾಡ್ತಾ ಇದೀವಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದೀವಿ ಆದರೂ ಕೂಡ ಇನ್ನೂ ಸಿಕ್ಕಿಲ್ಲ ಸಿಗುವಂತ ಭರವಸೆ ಇದೆ ಅಂತ ಹೇಳ್ತಾ ಇದ್ರು ಈ ರೀತಿಯಾಗಿ ಇನ್ನೂ ಸಾಕಷ್ಟು ಆಸ್ಪತ್ರೆಗಳು ಆಕ್ಸಿಜನ್ ಸಮಸ್ಯೆಯನ್ನು ಎದುರಿಸ್ತಾ ಇದಾವೆ ಅದೆಲ್ಲದಕ್ಕೂ ಕೂಡ ಪ್ರಾಬ್ಲಮ್ಸ್ ಆಗಬಾರದು ರೋಗಿಗಳಿಗೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ವಾರ್ ರೂಮ್ ಅನ್ನ ತೆರೆಯಲಾಗ್ತದೆ ವಾರ್ ರೂಮ್ ಅಂದ್ರೆ ಏನು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಹಿಂದೆ ಕೊರೋನಾ ವರದಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಆಸ್ಪತ್ರೆಯಲ್ಲಿ ಬೆಡ್ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ವಾರ್ ರೂಮ್ ಅನ್ನ ತೆರೆಯಲಾಗಿತ್ತು ಈಗಲೂ ಕೂಡ ಅದೇ ರೀತಿಯಾಗಿ ಆಕ್ಸಿಜನ್ ಸಮಸ್ಯೆಗೆ ವಾರ್ ರೂಮ್ ಅನ್ನ ತೆರೆಯಲಾಗ್ತಾ ಇದೆ ಸೊ ಹೀಗಾಗಿ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ನಾಳೆ ಬೆಂಗಳೂರಿಗೆ ಟಫ್ ರೂಲ್ಸ್ ಫಿಕ್ಸ್ ಆಗುತ್ತಾ ಕಾದ್ ನೋಡ್ಬೇಕು ಏಕೆಂದ್ರೆ ನಾಳೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಐ ಥಿಂಕ್ 3 ಗಂಟೆಗೆ ಅಂತ ಕಾಣಿಸುತ್ತೆ ಆ ಒಂದು ಸಭೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಆ 3 ಗಂಟೆಗೆ ಸಚಿವರು ಶಾಸಕರು ಸಂಸದರು ಅಂದ್ರೆ ಬೆಂಗಳೂರಿನ ಜನಪ್ರತಿನಿಧಿಗಳೆಲ್ಲರೂ ಕೂಡ ಭಾಗಿಯಾಗ್ತಾರ ನೋಡ್ಬೇಕು ಭಾಗಿಯಾದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತ ಸಮಸ್ಯೆಗಳು ಎದುರಾಗ್ತಾ ಇದಾವೆ ಅರೈಸ್ ಆಗ್ತಾ ಇದಾವೆ ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ ಕಠಿಣ ಕ್ರಮ ಜಾರಿಯ ಸಂಬಂಧ ಮಹತ್ವದ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ ಆ ಮೀಟಿಂಗ್ನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಬೇಕು ಅದ್ರ ಬಗ್ಗೆ ಸ್ಪಷ್ಟನೆಯನ್ನಂತೂ ನೀಡಬೇಕು ರಾಜ್ಯ ಸರ್ಕಾರ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಹಿರಿಯ ಸಚಿವರುಗಳು ಸಭೆಯನ್ನ ಮಾಡ್ತಾ ಇದ್ರು ನಾಳೆ ನಡೆಯುವಂತ ಸಭೆಯ ವಿಚಾರಕ್ಕೂ ಮುನ್ನ ಅಂದ್ರೆ ಏನೇನೆಲ್ಲ ಚರ್ಚೆಯನ್ನ ಮಾಡಬೇಕು ಅನ್ನೋದಕ್ಕೂ ಮುನ್ನ 3 ಜನ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕಂದಾಯ ಸಚಿವ ಆರ್ ಅಶೋಕ್ ಮತ್ತೆ ಸುಧಾಕರ್ ಅವರು ಸಭೆಯನ್ನ ನಡೆಸಿದ್ರು ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು ನಮ್ದೊಂದು ಪ್ಲಾನ್ ಅಂತೂ ರೆಡಿ ಇರಬೇಕಲ್ಲ ಸರ್ಕಾರದ್ದು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಲಾಕ್ಡೌನ್ ಬದಲು ಕೇವಲ ಟಫ್ ರೂಲ್ಸ್ ಬಗ್ಗೆ ಚರ್ಚೆಯನ್ನ ಮಾಡಿರುವಂಥದ್ದು ಹೌದು ಸರ್ಕಾರ ಇನ್ನು ಲಾಕ್ಡೌನ್ ಬಗ್ಗೆ ಚಿಂತನೆಯನ್ನ ಮಾಡಿಲ್ಲ ಲಾಕ್ಡೌನ್ ಹೊರತಾಗಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಟಫ್ ರೂಲ್ಸ್ ಅಂದ್ರೆ ಯಾವ ರೀತಿಯಾಗಿ ಟಫ್ ರೂಲ್ಸ್ ಅನ್ನ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ವೀಕ್ ದೆನ್ ಈ ಒಂದು ವೀಕೆಂಡ್ ಲಾಕ್ಡೌನ್ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿರುವಂಥದ್ದು ನಾಳೆ ಬೆಂಗಳೂರು ಶಾಸಕರು ಸಂಸದರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ತೀರ್ಮಾನವನ್ನ ಕೈಗೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ ಅಲ್ಲೇ ನಿರ್ಧಾರ ಆಗುತ್ತಾ ಕಾದ್ ನೋಡ್ಬೇಕು ಇಲ್ಲಾಂದ್ರೆ ಮುಖ್ಯಮಂತ್ರಿಗಳಿಗೆ ಏನೇನೆಲ್ಲ ಚರ್ಚೆ ಆಯ್ತು ಶಾಸಕರು ಏನೇನೆಲ್ಲ ಸಲಹೆಗಳನ್ನ ಕೊಟ್ಟರು ಅದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತಾರೆ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಸುಧಾಕರ್ ಗರಂ ಆಗಿದ್ದಾರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳೇ ಬೆಡ್ ಅನ್ನ ಕೊಟ್ಟಿಲ್ಲ ಬೆಡ್ ಕೊಡದ ಬಗ್ಗೆ ನನಗೆ ಅಸಮಾಧಾನ ಇದೆ ಅಂತ ಹೇಳಿದ್ದಾರೆ ಸುಧಾಕರ್ ಅಂತಹ ಆಸ್ಪತ್ರೆಗಳ ವಿರುದ್ಧ ಇಂದಿನಿಂದ ಕ್ರಮ ಆಗುತ್ತೆ ಖಾಸಗಿ ಆಸ್ಪತ್ರೆಗಳಿಗೆ ಸಚಿವ ಸುಧಾಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ ದ
ದಯವಿಟ್ಟು ಪ್ರತಿಯೊಂದು ಆಸ್ಪತ್ರೆ ಕೂಡ ಶೇಕಡಾ 50 ರಷ್ಟು ಮಿನಿಮಮ್ ಈ ಕೊಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಕೋವಿಡ್ ನ ಪ್ರಕರಣಗಳು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅದರ ಮೇಲೆ ನಾವು ಹೆಚ್ಚು ಮಾಡಬೇಕಾ ಕಡಿಮೆ ಮಾಡಬೇಕಾ ಅಂತ ಸರ್ಕಾರ ನಿರ್ಣಯ ಮಾಡುತ್ತೆ ನೀವು ಸರ್ಕಾರ ಕೊಡದೇ ಇದ್ದರೆ ನಾವು ವಿಪತ್ತು ನಿರ್ವಹಣಾ ಒಂದು ಕಾಯ್ದೆ ಅಡಿಯಲ್ಲಿ ನಮಗೆ ಯಾವ ವ್ಯವಸ್ಥೆನಾದರೂ ಕೂಡ ಸರ್ಕಾರನೇ ಇವತ್ತು ನಾವು ಅಥಾರಿಟಿಗೆ ತಗೊಂಡು ನಾವೇ ನಿರ್ವಹಿಸಬೇಕಾಗುತ್ತದೆ ಆ ಸ್ಥಿತಿಗೆ ದಯವಿಟ್ಟು ಯಾರು ಕೂಡ ತಲುಪುವಂತದ್ದು ಬೇಡ ಆ ಸ್ಥಿತಿ ನಿರ್ಮಾಣ ಮಾಡೋದು ಬೇಡ ದಯವಿಟ್ಟು ಪ್ರತಿಯೊಂದು ಆಸ್ಪತ್ರೆ ಕೂಡ ಶೇಕಡಾ 50 ರಷ್ಟು ಮಿನಿಮಮ್ ಈ ಕೊಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಕೋವಿಡ್ ನ ಪ್ರಕರಣಗಳು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅದರ ಮೇಲೆ ನಾವು ಹೆಚ್ಚು ಮಾಡಬೇಕಾ ಕಡಿಮೆ ಮಾಡಬೇಕಾ ಅಂತ ಸರ್ಕಾರ ನಿರ್ಣಯ ಮಾಡುತ್ತೆ ನೀವು ಸರ್ಕಾರ ಕೊಡದೇ ಇದ್ದರೆ ನಾವು ವಿಪತ್ತು ನಿರ್ವಹಣಾ ಒಂದು ಕಾಯ್ದೆ ಅಡಿಯಲ್ಲಿ ನಮಗೆ ಯಾವ ವ್ಯವಸ್ಥೆನಾದರೂ ಕೂಡ ಸರ್ಕಾರನೇ ಇವತ್ತು ನಾವು ಅಥಾರಿಟಿಗೆ ತಗೊಂಡು ನಾವೇ ನಿರ್ವಹಿಸಬೇಕಾಗುತ್ತದೆ ಆ ಸ್ಥಿತಿಗೆ ದಯವಿಟ್ಟು ಯಾರು ಕೂಡ ತಲುಪುವಂತದ್ದು ಬೇಡ ಆ ಸ್ಥಿತಿ ನಿರ್ಮಾಣ ಮಾಡೋದು ಬೇಡ ದಯವಿಟ್ಟು ಪ್ರತಿಯೊಂದು ಆಸ್ಪತ್ರೆ ಕೂಡ ಶೇಕಡಾ 50 ರಷ್ಟು ಮಿನಿಮಮ್ ಈ ಕೊಡಬೇಕು Okay, rolling. Okay, rolling. ನಾಳೆ ಬೆಂಗಳೂರಿನ ಎಲ್ಲ ಪಕ್ಷದ ಶಾಸಕರನ್ನ ಲೋಕಸಭಾ ಸದಸ್ಯರನ್ನ ಚುನಾಯಿತ ಪ್ರತಿನಿಧಿಗಳನ್ನ ಕರೆದಿದ್ದೀರಿ ಅದಕ್ಕೋಸ್ಕರ ಇವತ್ತು ಬೆಂಗಳೂರಿನ ಹಿರಿಯ ಅಧಿಕಾರಿಗಳು ಬೆಂಗಳೂರಿನ ಕಾರ್ಪೊರೇಷನ್ ಕಮಿಷನರು ಜಾಯಿಂಟ್ ಕಮಿಷನರ್ಸ್ನ ಹೆಲ್ತ್ ಸೆಕ್ರೆಟರಿಯವ್ರನ್ನ ಸಭೆ ಕರೆದಿದ್ದೀರಿ ನಾನು ಹೋಮ್ ಮಿನಿಸ್ಟರ್ ಬೊಮ್ಮಾಯಿ ಅವರು ಮತ್ತು ಸುಧಾಕರ್ ಅವರು ಸಭೆ ಕರೆದಿದ್ದೆ ನಾಳೆ ಮೀಟಿಂಗಲ್ಲಿ ಏನು ಚರ್ಚೆ ಮಾಡಬೇಕು ಮತ್ತು ಕೋವಿಡ್ಗೆ ಸಂಬಂಧಪಟ್ಟಂತೆ ಏನೇನು ನ್ಯೂನ್ಯತೆಗಳಿದೆ ಅದನ್ನು ಸರಿಪಡಿಸುವಂಥ ದೃಷ್ಟಿಯಿಂದ ಆಕ್ಸಿಜನ್ ಇರ್ಬೋದು ಬೆಡ್ ಇರ್ಬೋದು ಕೋವ್ಯಾಕ್ಸಿನ್ ಇದು ಎಷ್ಟು ಆಸ್ಪತ್ರೆಗಳಲ್ಲಿ ಸ್ಟಾಕ್ ಇದೆ ಎಷ್ಟು ಬೇಕೇ ಇದೆ ದಿನಕ್ಕೆ ಎಷ್ಟು ಬರ್ತಾ ಇದೆ ಈಗ ಅದೇ ರೀತಿ ರೆಮಿಡಿಸನ್ ಶಾರ್ಟೇಜ್ ಅಂತೇಳಿ ಕೆಲವು ಪ್ರೈವೇಟ್ ಆಸ್ಪತ್ರೆಗಳು ಹೇಳಿದರು ಸೊ ಅದು ಕೂಡ ಸುಳ್ಳು ಆ ಥರದ್ದು ಯಾವುದೇ ರೀತಿ ಇಲ್ಲ ಈ ಥರ ಎಲ್ಲಿ ಸ್ಟಾಕ್ ಎಷ್ಟಿದೆ ನಮಗೆ ಪ್ರತಿದಿನ ಏನು ಬೇಕಾಗಿದೆ ಇದನ್ನು ಚರ್ಚೆ ಮಾಡಿದ್ರಿ ಮತ್ತು ಚಿತಾಗಾರಗಳಲ್ಲಿ ಕ್ಯೂ ನೋ ಕ್ಯೂ ಅಂತೇಳಿ ಅದು ಕೂಡ ಒಂದು ಆರ್ಟಿಕಲ್ ಕೂಡ ನಾನು ನೋಡಿದ್ದೀನಿ ಮಾಧ್ಯಮದಲ್ಲೂ ಕೂಡ ಬಂದಿತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸೊ ಅದಕ್ಕೂ ಕೂಡ ಕೆಲವು ಈಗ ಅಧಿಕಾರಿ ಕೇಳಿದ್ದೀನಿ ಅವ್ರೇನು ಹೇಳ್ತಾ ಇದ್ದಾರೆ ಯಾರು ಆಸ್ಪತ್ರೆಗಳಲ್ಲಿ ಡೆತ್ ಆದಾಗ ಅವ್ರನ್ನ ಕೊಡೋ ಅಂಥದ್ದಕ್ಕೆ ಮಧ್ಯಾಹ್ನ 1 ಗಂಟೆ ಮಾಡ್ತಾರೆ ಬೆಳಗ್ಗೆ ಬಂದು 11 ಗಂಟೆಗೆ ಬಂದು ಫಾರ್ಮಾಲಿಟಿ ಎಲ್ಲ ಮುಗಿಸಿ ಅವ್ರು ಕೊಡೋಕ್ಕೆ 1 ಗಂಟೆ ಆಗ್ತಾಯಿದೆ ಸೊ 1 ಗಂಟೆ ಒಂದೇ ಸರಿ ಎಲ್ಲ ಕೊಟ್ಟ ತಕ್ಷಣವೇ ರಶ್ ಆಗ್ತದೆ ಅದಕ್ಕೆ ಬೆಳಗ್ಗೆನೇ ನಮಗೆ ಬೆಳಗ್ಗೆ ಅವರು 7ರಿಂದನೇ ಶುರು ಮಾಡಿಬಿಟ್ರೆ ಬೆಳಗ್ಗೆ ಎಲ್ಲ ಖಾಲಿ ಇರ್ತದೆ ಕ್ರಿಮಟೋರಿಯಮ್ಸು ಅದರಿಂದ ಆ ಥರದ ನ್ಯೂನ್ಯತೆಗಳಿದೆ ಅದನ್ನು ಸರಿ ಮಾಡುವಂಥದ್ದಕ್ಕೆ ಇಮಿಡಿಯೇಟ್ ಆದೇಶ ಹೊರಡಿಸಿ ಎಲ್ಲ ಆಸ್ಪತ್ರೆಗಳಿಗೆ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಡಿಸ್ಚಾರ್ಜ್ ಅಲ್ಲಿಂದ ಯಾರ್ಯಾರು ತೀರ್ಕೊಂಡಿದ್ದಾರೆ ಮರಣ ಹೊಂದಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಅವರ ಕುಟುಂಬದವರಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು ಮತ್ತು ಹೊಸದಾಗಿ ಬರೀಡ್ ಮಾಡೋದು ಹೂಣೋ ಅಂಥದ್ಕೇನು ಕೂಡ ಕೆಲವು 4-5 ಜಾಗ ಗುರುತು ಮಾಡಿದ್ದೀರಿ ಈಗ ಅಲ್ಲಿನ ನಮ್ಮ MLA ವಿಶ್ವನಾಥ್ ಅವ್ರ ಹತ್ರ ಮಾತಾಡಿದ್ದೀರಿ ಟೆಂಪ್ರವರಿ ಅರೇಂಜ್ಮೆಂಟು ಕೂಡ ಹೂಣೋ ಅಂಥದ್ದಕ್ಕೆ ಮಾಡ್ತಾಯಿದ್ದೀರಿ ಮತ್ತು ಕ್ರಿಮಿಟೋರಿಯಮಲ್ಲೂ ಕೂಡ ಸುಮಾರು 200 ಜನಕ್ಕೆ ಸುಡೋ ಅಂಥದ್ದಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀರಿ ಅಂದರೆ ಎಲ್ಲ ರೀತಿಯಿಂದನೂ ಕೂಡ ನಾಳೆನ ಒಂದು ಮೀಟಿಂಗ್ ಏನಿದೆ ಅದರಲ್ಲಿ ಏನೇನು ಚರ್ಚೆಗೆ ಬರ್ಬೋದು ಅದಕ್ಕೆ ಏನೇನು ತಯಾರಿ ಮಾಡಬೇಕು ಅನ್ನೋದು ಮತ್ತು ಜನಗಳಿಗೆ ಏನೇನು ಅನಾನುಕೂಲ ಆಗ್ತಾ ಇದೆ ಅದನ್ನು ಸರಿ ಮಾಡುವಂಥದ್ರ ದೃಷ್ಟಿಯಿಂದ ವಿಸ್ತೃತವಾದಂಥ ಸುಮಾರು 1-1.5 ಗಂಟೆ 2 ಗಂಟೆಗಳ ಕಾಲ ಸಭೆಯನ್ನು ಮಾಡಿದ್ದೀನಿ ಬೆಂಗಳೂರಿನ ಹಿತವನ್ನು ಕಾಪಾಡುವಂಥ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಏನು ಆದೇಶ ಕೊಟ್ಟಿದ್ದಾರೆ ಆ ಯಡಿಯೂರಪ್ಪನವರ ಆದೇಶದ ಪ್ರಕಾರ ನಾಳಿನ ಸಭೆಯನ್ನು ಮಾಡಿ ಬೆಂಗಳೂರು ಜನತೆಗೆ ಹಿತ ಕಾಯುವಂಥದ್ದು ಯಡಿಯೂರಪ್ಪನವರ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ತಕ್ಕಂತೆ ನಾವು ಮಾಡ್ತೀರಿ ಎಲ್ಲ ಆದಮೇಲೆ ಯಡಿಯೂರಪ್ಪನವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ನಾಳೆ
ನಾಡದ ಅನೌನ್ಸ್ ಮಾಡ್ತೀನಿ ಸರ್ ಕೆಲವು ಐಎಎಸ್ ಅಧಿಕಾರಿಗಳು ಇನ್ನು ಸಹ ಒಂದು ಫೀಲ್ಡ್ಗೆ ಬರ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ಐಎಎಸ್ನ ಮೇಲೆ ಕೂತ್ಕೊಂಡಿದ್ದಾರೆ ಜನ ಸಹ ಒಂದು ಹೇಳ್ತಾ ಇರುತ್ತೆ ಯಾಕಂದ್ರೆ ರಿಮ್ಯುನರೇಷನ್ ಕಡೆ ದುಡ್ಡು ಕೇಳ್ತಾ ಇದ್ದಾರೆ ಹಾಸ್ಪಿಟಲ್ ದುಡ್ಡು ಕೇಳ್ತಾ ಇದ್ದಾರೆ ಆ ಜನಗಳು ಅದರನ್ನ ಚರ್ಚೆ ಮಾಡಿದ್ದೀನಿ ಯಾವ್ಯಾವ ಪ್ರೈವೇಟ್ ಆಸ್ಪತ್ರೆಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಬೆಡ್ಗಳನ್ನು ನಿರಾಕರಿಸ್ತಾ ಇದ್ದಾರೆ 50% ಕೊಡ್ತೀನಿ ಅಂತ ಹೇಳಿ ಇನ್ನು 10% 15% ಕೊಡ್ತಾ ಇರುವಂತ ಆಸ್ಪತ್ರೆಗಳು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇದೆ ಅವರೆಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಆದರೆ ಜನ ಕಷ್ಟದಲ್ಲಿ ಕೇಳಿದಾಗ ಆಸ್ಪತ್ರೆಗಳು ಬೆಡ್ ಕೊಡದೇ ಇರುವಂತ ಬಹಳಷ್ಟು ಆಸ್ಪತ್ರೆ ಇದೆ ಅವರ ಮೇಲೆಲ್ಲ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವಂತದಕ್ಕೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದ್ದೀನಿ ಇವತ್ತೇ ನೋಟಿಸ್ ಸರ್ವ್ ಮಾಡಿ ಯಾವ್ಯಾವ ಆಸ್ಪತ್ರೆ 50% ಕೊಟ್ಟಿಲ್ಲ ಅಷ್ಟು ಜನಕ್ಕೆ ಮೂರನೇ ನೋಟಿಸ್ ಸರ್ವ್ ಮಾಡಿ ಕೆಲವು ಕಡೆ ನೀವೇ ರೈಡ್ ಮಾಡಿ ಅಂತಾನು ಅವರಿಗೆ ಹೇಳಿದೆ ಫೀಲ್ಡ್ ಗಿಳಿಯಲೇಬೇಕು ಕೆಲಸ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಮನೆ ಕಳಿಸ್ತೀರ ಮಾಡ್ತೀರಿ ಬೆಂಗಳೂರಿಗೆ ವಿಶೇಷವಾದಂತ ಮಾರ್ಗಸೂಚಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಒಪ್ಪಿಗೆ ಪಡೆದು ಅವರ ಅನುಮತಿಯನ್ನ ಪಡೆದು ನಾಳೆ ಸಭೆ ಆದಮೇಲೆ ಸಭೆಯಲ್ಲಿ ಏನು ಬರುತ್ತೆ ಅದನ್ನ ಮುಖ್ಯಮಂತ್ರಿ ತಿಳಿಸಿ ಅವರ ಒಪ್ಪಿಗೆಯನ್ನ ಪಡೆದು ವಿಶೇಷ ಮಾರ್ಗಸೂಚಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ದೇರ್ ಇಸ್ ನೋ ಲಾಕ್ ಡೌನ್ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ ಈ ನೈಟ್ ಕರ್ಫ್ಯೂ ಅನ್ನು ಮುಂದುವರಿಸಬೇಕೋ ಬೇಡವೋ ಅನ್ನೋ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅವರ ವಿವೇಚನೆಗೆ ಬಿಟ್ಟಿದ್ದೀರಿ ಅದನ್ನು ಸೊ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಯಾಕಂದ್ರೆ ನಮ್ಮ ಕಳೆದ ಬಾರಿ ಲಾಕ್ ಡೌನ್ ಮಾಡಿದಾಗ ರೈಲ್ವೆ ಸ್ಟೇಷನ್ನಲ್ಲಿ ಸಾವಿರಾರು ಜನ ಇದ್ದರು ಬಸ್ ಸ್ಟ್ಯಾಂಡ್ಗಳಲ್ಲಿ ಸಾವಿರಾರು ಜನ ಇದ್ದರು ಅದರಿಂದ ಕೆಟ್ಟದಾಗಿದೆ ಅಂದರೆ ಬಹಳಷ್ಟು ಜನ ಅವತ್ತು ಅಲ್ಲಿಂದನೇ ಕೊರೋನಾ ಸ್ಪ್ರೆಡ್ ಆಗುವಂಥದ್ದು ನಿರ್ಧಾರಗಳನ್ನೇನೋ ಕೈಗೊಳ್ತಿದ್ದಾರೆ ಬಟ್ ಅದೆಲ್ಲವೂ ಕೂಡ ಯಥಾವತ್ತಾಗಿ ಜಾರಿ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಇವರು ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಏನೇ ಪ್ರಯತ್ನ ಮಾಡಿದ್ರು ಅದು ಸಫಲ ಆಗುತ್ತೆ ಇಲ್ಲಾಂದ್ರೆ ಎಲ್ಲದೂ ಕೂಡ ಫೇಲೂರೇ ಆಗೋದು ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಪಾಸಿಟಿವ್ ದೃಢಪಟ್ಟಿದೆ ಧಾರವಾಡದ ಗೌರಿಶಂಕರ ಹಾಸ್ಟೆಲ್ ಅನ್ನ ಸೀಲ್ ಡೌನ್ ಮಾಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಕ್ಕೆ ಬೀಗವನ್ನ ಹಾಕಲಾಗಿದೆ ಹಾಸ್ಟೆಲ್ನ 25 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು ಧಾರವಾಡದ ಗೌರಿಶಂಕರ ಹಾಸ್ಟೆಲ್ ಅನ್ನು ಈಗ ಸೀಲ್ ಡೌನ್ ಮಾಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಕ್ಕೆ ಬೀಗವನ್ನು ಹಾಕಲಾಗಿದೆ ಎಷ್ಟನೇ ತರಗತಿಯ ವಿದ್ಯಾರ್ಥಿಗಳು ಏನು ಅದೆಲ್ಲದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಅಷ್ಟರಲ್ಲಿ ಅದು ಹಾಸ್ಟೆಲ್ಲು 25 ವಿದ್ಯಾರ್ಥಿಗಳಿಗೆ ಒಂದೇ ಸಲ ಸೋಂಕು ಬಂದಿರುವಂಥದ್ದು ಸೀಲ್ ಡೌನ್ ಮಾಡಲಾಗಿದೆಯಂತೆ ಆ ಒಂದು ಹಾಸ್ಟೆಲ್ನಲ್ಲಿ ಇನ್ನೂ ಎಷ್ಟು ಜನ ಇದ್ರೋ ಗೊತ್ತಿಲ್ಲ ಎಷ್ಟು ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನೋದು ಗೊತ್ತಿಲ್ಲ ಬಟ್ ಅದು ಯಾವುದ್ರ ಬಗ್ಗೆನೂ ಕೂಡ ಇನ್ನೂ ಡೀಟೇಲ್ಸ್ ಬಂದಿಲ್ಲ ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮಾಧ್ಯಮದ ಮುಂದೆ ಸುಮ್ಮನೆ ಬಂದು ಓದಿದ್ದು ಓದಿದ್ದೆ ಆದರೆ ಅದಾದ್ಮೇಲೆ ಅದೇ ರೀತಿಯಾಗಿ ನಡ್ಕೊಳ್ತಾರ ಇಲ್ಲವೇ ಇಲ್ಲ ಬೆಳಗ್ಗೆ ಸರ್ಕಾರದ ವಿರುದ್ಧ ಕಿಡಿ ಕಾರಿದ್ದೇ ಕಾರಿದ್ದು ಡಿ ಕೆ ಸುರೇಶ್ ಅವರು ಮಧ್ಯಾಹ್ನ ಕಂಪ್ಲೀಟ್ಲಿ ರೂಲ್ಸ್ ಬ್ರೇಕ್ ರಾಮನಗರದಲ್ಲಿ ಸಂಸದ ಡಿ ಕೆ ಸುರೇಶ್ ಕಾರ್ಯಕ್ರಮದಲ್ಲಿ ಎಲ್ಲ ರೂಲ್ಸ್ಗಳು ಕೂಡ ಬ್ರೇಕ್ ಆಗಿತ್ತು ನೋಡೋಣ ಏನು ಕ್ರಮವನ್ನು ಕೈಗೊಳ್ತಾರೆ ಅಂತ ಹೇಳ್ತಾರಲ್ಲ ಕಠಿಣ ಕ್ರಮ ಅಂತ ರಾಜಕಾರಣಿಗಳಿಗೆ ಅನ್ವಯಿಸೋದಿಲ್ವಾ ಹಾಗಾದರೆ ಅದು ನೋಡೋಣ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ ಸಾಮಾಜಿಕ ಅಂತರ ಇಲ್ಲ ಮಾಸ್ಕ್ ಕೂಡ ಹಾಕಿರಲಿಲ್ಲ ಜನ ಆ ವೇದಿಕೆಯ ದೃಶ್ಯಾವಳಿ ತೋರಿಸ್ತಾ ಇದ್ವಿ ಅಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಹಾಕಿಲ್ಲ ವೇದಿಕೆ ಮೇಲೆ ಇರುವಂಥವ್ರು ಯಾರೂ ಕೂಡ ಹಾಕಿಲ್ಲ ಹಿಂಗಿದ್ಮೇಲೆ ಕೊರೋನಾ ಎಲ್ಲಿಂದ ಹೋಗು ಅಂದರೆ ಹೋಗುತ್ತೆ ಸುಮ್ಮನೆ ನಾವು ಕೊರೋನಾ ಗೋ ಗೋ ಕೊರೋನಾ ಗೋ ಅನ್ಬೇಕಷ್ಟೇ ಎಷ್ಟೇ ಈ ಕ್ಷಣದವರೆಗಿನ ಸುದ್ದಿಗಳು ನ್ಯೂಸ್ ಮುಗಿತು ನಾನು ಕೂಡ ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ ಸೊ ಹೀಗಾಗಿ ಮಾಸ್ಕನ್ನು ಧರಿಸ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಸ್ಕನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನು ಪಾಲನೆ ಮಾಡೋದರ ಜೊತೆಗೆ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆಯೋಣ ಧನ್ಯವಾದ